హాయ్ స్నేహితురే ఎల్గూ జాయిన్ టు లర్న్ యూట్యూబ్ చాలా స్వగత ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಸಿವಿಲ್ ಪಿ ಎಸ್ ಐ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ಭಾಷಾಂತರಕ್ಕೆ ಸಂಬಂಧಿಸಿದಂತೆ ಐದನೇ ಕ್ಲಾಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಭಾಷಾಂತರಕ್ಕೆ ಸಂಬಂಧಿಸಿದಂತೆ ನಾಲ್ಕು ಕ್ಲಾಸಸ್ನ ಅಪ್ಲೋಡ್ ಮಾಡಿದ್ದೇವೆ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆಯ ಕ್ಲಾಸಸ್ ಅನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿಂಟ್ ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ ಟ್ರಾನ್ಸ್ಲೇಷನ್ ಫಾರ್ ಸಿವಿಲ್ ಪಿ ಎಸ್ ಐ ಅಂತ ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಕ್ಲಾಸಸ್ಸನ್ನು ಸೀಕ್ವೆನ್ಸ್ ಆಗಿ ನೋಡ್ಬೋದು ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಏಟ್ ಫಿಫ್ಟಿ ರುಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ ವೈಯಕ್ತಿಕ ಮಾರ್ಗದರ್ಶನ ಪಿ ಡಿ ಎಫ್ ನೋಟ್ಸ್ ಪರೀಕ್ಷೆಗಳ ಒಂದು ಪಿ ಡಿ ಎಫ್ ಎಸ್ ಎ ಟ್ರಾನ್ಸ್ಲೇಷನ್ಗಳ ಒಂದು ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ಗಳು ಇವತ್ತಿನ ಒಂದು ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಆಗುವಂತಹ ಪ್ರಮುಖ ಪದಗಳ ಮತ್ತು ಅದರ ಅರ್ಥಗಳನ್ನು ನೋಡ್ಕೊಳ್ಳೋಣ ಫಸ್ಟ್ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಂತಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಆಲ್ರೆಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದರ ಬಗ್ಗೆ ಕೂಡ ಒಂದು ಎಸ್ ಎ ಕೂಡ ಅಪ್ಲೋಡ್ ಮಾಡಿದ್ದೇವೆ ಎಸ್ ಎ ಕೂಡ ಅಪ್ಲೋಡ್ ಮಾಡಿದ್ದೇವೆ ಈ ಸಲ ಪಿ ಎಸ್ ಐಗೆ ಈ ಒಂದು ಟಾಪಿಕ್ ಬರುವಂಥ ಸಾಧ್ಯತೆ ಇರುತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಅಥವಾ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಎನ್ನುವಂಥ ಒಂದು ಎಸ್ ಎ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಆಲ್ರೆಡಿ ಡಿಟೇಲ್ ಎಸ್ ಎನ್ನು ಡಿಸ್ಕಸ್ ಮಾಡಿದ್ದೇವೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ ಎಸ್ ಎ ಲಿಂಕ್ ಇರುತ್ತೆ ಅಲ್ಲಿ ಕೂಡ ವಿಸಿಟ್ ಮಾಡಿ ನೋಡಿ ಒಂದ್ಸಲ ಬೇಕಾದ್ರೆ ಇನ್ನು ಎರಡನೇ ಪದ ನೋಡೋಣ ಮಕ್ಕಳ ಕೇಂದ್ರಿತವಾದ ಮಕ್ಕಳ ಕೇಂದ್ರಿತವಾದ ಅಂತಂದರೆ ಚೈಲ್ಡ್ ಸೆಂಟರ್ಡ್ನೆಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ನಾವು ಚೈಲ್ಡ್ ಸೆಂಟರ್ಡ್ನೆಸ್ ಅದೇ ರೀತಿ ಪ್ರಸ್ತಾಪ ಪ್ರಸ್ತಾಪ ಅಂದ್ರೆ ಪ್ರಪೋಸಲ್ ಪ್ರಸ್ತಾಪ ಅಂದರೆ ಪ್ರಪೋಸಲ್ ಅಳವಡಿಸು ಅಳವಡಿಸುವ ಅಂತಂದರೆ ಇನ್ಕಾರ್ಪೊರೇಟ್ ಇನ್ ಕಾರ್ಪೊರೇಟ್ ಉನ್ನತ ಹಂತದಲ್ಲಿ ಅಂತಂದರೆ ಹೈಯರ್ ಲೆವೆಲ್ ಉನ್ನತ ಹಂತದಲ್ಲಿ ಅಂದರೆ ಹೈಯರ್ ಲೆವೆಲ್ ಅವಕಾಶ ಅಂದರೆ ಆಪೋರ್ಚುನಿಟಿ ಅವಕಾಶ ಅಂದರೆ ಆಪೋರ್ಚುನಿಟಿ ಮಹತ್ವಪೂರ್ಣ ಮಹತ್ವಪೂರ್ಣ ಅಂತಂದರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಆಗುತ್ತೆ ಸೊ ಇವಾಗ ಏನು ಕೊಟ್ಟಿದ್ದಾರೆ ಈ ಪ್ಯಾರಾಗ್ರಾಫನ್ನು ಒಂದು ಸಲ ಓದಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಮಕ್ಕಳ ಕೇಂದ್ರಿತವಾದ ಅನೇಕ ಅಂಶಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಹತ್ತು ಹಾಗೂ ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಗಳಲ್ಲಿ ಎಲ್ಲ ವಿಷಯಗಳನ್ನು ಎರಡು ಹಂತಗಳಲ್ಲಿ ಕಲಿಯಲು ಮಕ್ಕಳಿಗೆ ಅವಕಾಶ ನೀಡುವ ಅಂಶವೂ ಒಂದು ಮೊದಲಿಗೆ ಗಣಿತ ವಿಷಯದಲ್ಲಿ ಈ ಅಂಶವನ್ನು ಅಳವಡಿಸುವ ಪ್ರಸ್ತಾಪ ಇದೆ ಸೊ ಇದೇನು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ ಸೊ ಎರಡನೇ ಪ್ಯಾರಾಗ್ರಾಫನ್ನು ಓದೋಣ ವಿದ್ಯಾರ್ಥಿಗಳು ಕೆಲವು ವಿಷಯಗಳನ್ನು ಸಾಮಾನ್ಯ ಹಂತದಲ್ಲಿ ಕಲಿಯಲು ಇಚ್ಛಿಸಬಹುದು ಹಾಗೂ ಇನ್ನು ಕೆಲವು ವಿಷಯಗಳನ್ನು ಉನ್ನತ ಹಂತದಲ್ಲಿ ಕಲಿಯಬಹುದಾಗಿದೆ ಉದಾಹರಣೆಗೆ ಗಣಿತ ವಿಷಯವನ್ನು ಕಲಿಯಲು ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳು ಅದನ್ನು ಸಾಮಾನ್ಯ ಹಂತದಲ್ಲಿ ಕಲಿಯಲು ಆಯ್ಕೆ ಮಾಡಿಕೊಳ್ಳಬಹುದು ಅದೇ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಆಸಕ್ತಿ ಇದ್ದಲ್ಲಿ ಅವರು ಆ ವಿಷಯವನ್ನು ಉನ್ನತ ಹಂತದಲ್ಲಿ ಆಯ್ಕೆ ಮಾಡಿಕೊಂಡು ಕಲಿಯಲು ಅವಕಾಶ ಇರುತ್ತದೆ ಮಕ್ಕಳ ಶೈಕ್ಷಣಿಕ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಈ ಅಂಶವು ಮಹತ್ವಪೂರ್ಣವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಫಸ್ಟ್ ಸೆಂಟೆನ್ಸ್ ಅನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಮಕ್ಕಳ ಕೇಂದ್ರಿತವಾದ ಅನೇಕ ಅಂಶಗಳನ್ನು ಒಳಗೊಂಡಿದೆ ಇದನ್ನ ಟ್ರಾನ್ಸ್ಲೇಟ್ ಮಾಡಬೇಕು ದ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ದ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಕವರ್ಸ್ ಮೆನಿ ಆಸ್ಪೆಕ್ಟ್ಸ್ ಆಫ್ ಚೈಲ್ಡ್ ಸೆಂಟರ್ಡ್ನೆಸ್ ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಏನಾಗುತ್ತೆ ಕವರ್ಸ್ ಮೆನಿ ಆಸ್ಪೆಕ್ಟ್ಸ್ ಆಫ್ ಚೈಲ್ಡ್ ಸೆಂಟರ್ಡ್ನೆಸ್ ಸೆಕೆಂಡ್ ಸೆಂಟರ್ ನೋಡೋಣ ಅವುಗಳಲ್ಲಿ ಹತ್ತು ಹಾಗೂ ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಗಳಲ್ಲಿ ಎಲ್ಲ ವಿಷಯಗಳನ್ನು ಎರಡು ಹಂತಗಳಲ್ಲಿ ಕಲಿಯಲು ಮಕ್ಕಳಿಗೆ ಅವಕಾಶ ನೀಡುವ ಅಂಶವೂ ಒಂದು ಸೊ ದ ಟೆಂತ್ ಆ್ಯಂಡ್ ಟ್ವೆಲ್ತ್ ಗ್ರೇಡ್ ಹತ್ತು ಮತ್ತು ಹನ್ನೆರಡನೇ ತರಗತಿ ಅಂತ ಏನು ದ ಟೆಂತ್ ಆ್ಯಂಡ್ ಟ್ವೆಲ್ತ್ ಗ್ರೇಡ್ ಬೋರ್ಡ್ ಎಕ್ಸಾಮ್ಸ್ ಗ್ರೇಡ್ ಬೋರ್ಡ್ ಎಕ್ಸಾಮ್ಸ್ ಆರ್ ಆ್ಯನ್ ಆಪರ್ಚುನಿಟಿ ಅವಕಾಶ ಇದೆ ಆಪರ್ಚುನಿಟಿ ಫಾರ್ ಚಿಲ್ಡ್ರನ್ ಮಕ್ಕಳಿಗೆ ಅವಕಾಶ ಇದೆ ಟು ಲರ್ನ್ ಆಲ್ ದ ಸಬ್ಜೆಕ್ಟ್ಸ್ ಇನ್ ಟೂ ಸ್ಟೇಜಸ್ ಟೂ ಸ್ಟೇಜಸ್ ಅಂದರೆ ಎರಡು ಹಂತಗಳಲ್ಲಿ ಒಂದು ಸಬ್ಜೆಕ್ಟ್ಗಳನ್ನು ವಿಷಯಗಳನ್ನು ಕಲಿಯೋಕ್ಕೆ ಅವಕಾಶ ಇದೆ ಮೊದಲಿಗೆ ಗಣಿತ ವಿಷಯದಲ್ಲಿ ಈ ಅಂಶವನ್ನು ಅಳವಡಿಸುವ ಪ್ರಸ್ತಾಪ ಇದೆ ಮೊದಲಿಗೆ ಫಸ್ಟ್ ಫಸ್ಟ್ ದೇರ್ ಈಸ್ ಅ ಪ್ರಪೋಸಲ್ ಪ್ರಪೋಸಲ್ ಅಂತಂದರೆ ಪ್ರಸ್ತಾಪ ಪ್ರಪೋಸಲ್ ಅಂದರೆ ಪ್ರಸ್ತಾಪ ಟು ಇನ್ಕಾರ್ಪೊರೇಟ್ ಅಳವಡಿಸುವ ಟು ಇನ್ಕಾರ್ಪೊರೇಟ್ ದಿಸ್ ಎಲಿಮೆಂಟ್ ಇನ್ ಮ್ಯಾಥಮೆಟಿಕ್ಸ್ ಗಣಿತ ವಿಷಯದಲ್ಲಿ ಮೊದಲು ಇದನ್ನು ಅಳವಡಿಸುವಂತಹ ಒಂದು ಪ್ರಸ್ತಾಪ ಇದೆ ವಿದ್ಯಾರ್ಥಿಗಳು ಕೆಲವು ವಿಷಯಗಳನ್ನು ಸಾಮಾನ್ಯ ಹಂತದಲ್ಲಿ ಕಲಿಯಲು ಇಚ್ಛಿಸಬಹುದು ಹಾಗೂ ಇನ್ನೂ ಕೆಲವು ವಿಷಯಗಳನ್ನು ಉನ್ನತ ಹಂತದಲ್ಲಿ ಕಲಿಯಬಹುದಾಗಿದೆ ಸ್ಟೂಡೆಂಟ್ಸ್ ಮೇ ವಾಂಟ್ ಟು ಲರ್ನ್ ಅ ಫ್ಯೂ ಥಿಂಗ್ಸ್ ಇನ್ ಜನರಲ್ ಲೆವೆಲ್ ಆರ್ ಇನ್ ಜನರಲ್ ಆ್ಯಂಡ್ ಥಿಂಗ್ಸ್ ದೇ ಲರ್ನ್ಡ್ ಅಟ್ ಹೈಯರ್ ಲೆವೆಲ್ ಹೈಯರ್ ಲೆವೆಲ್ ಅಂತಂದರೆ ಉನ್ನತ ಮಟ್ಟದಲ್ಲಿ ಉದಾಹರಣೆಗೆ ಗಣಿತ ವಿಷಯವನ್ನು ಕಲಿಯಲು ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳು ಅದನ್ನು ಸಾಮಾನ್ಯ ಹಂತದಲ್ಲಿ ಕಲಿಯಲು ಆಯ್ಕೆ ಮಾಡಿಕೊಳ್ಳಬಹುದು ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಉದಾಹರಣೆಗೆ ಯಾವ ವಿದ್ಯಾರ್ಥಿಗಳಿಗೆ ಗಣಿತದಲ್ಲಿ ಆಸಕ್ತಿ ಇಲ್ವಲ್ಲ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಇಂಟ್ರೆಸ್ಟೆಡ್ ಯಾರಿಗೆ ಆಸಕ್ತಿ ಇಲ್ಲ ನಾಟ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಫಾರ್ ಎಕ್ಸಾಂಪಲ್ ಮೇ ಚೂಸ್ ಟು ಲರ್ನ್ ಇನ್ ಜನರಲ್ ಲೆವೆಲ್ ಸಾಮಾನ್ಯ ಹಂತದಲ್ಲಿ ಇದನ್ನು ಕಲಿಯಬಹುದು ಅದೇ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಆಸಕ್ತಿ ಇದ್ದಲ್ಲಿ ಅವರು ಆ ವಿಷಯವನ್ನು ಉನ್ನತ ಹಂತದಲ್ಲಿ ಆಯ್ಕೆ ಮಾಡಿಕೊಂಡು ಕಲಿಯಲು ಅವಕಾಶ ಇರುತ್ತದೆ ಮಕ್ಕಳ ಶೈಕ್ಷಣಿಕ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಈ ಅಂಶವು ಮಹತ್ವಪೂರ್ಣವಾಗಿದೆ ಇಫ್ ದ ಸೇಮ್ ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ಕನ್ನಡ ಕನ್ನಡದಲ್ಲಿ ಇಂಟ್ರೆಸ್ಟ್ ಇದ್ದರೆ ದೇ ವಿಲ್ ಹ್ಯಾವ್ ಅ ದ ಆಪೋರ್ಚುನಿಟಿ ಅವಕಾಶ ಇದೆ ಟು ಲರ್ನ್ ಆ್ಯಂಡ್ ಚೂಸ್ ಅ ಸಬ್ಜೆಕ್ಟ್ ಆಟ್ ಅ ಹೈಯರ್ ಲೆವೆಲ್ ಹೈಯರ್ ಲೆವೆಲಲ್ಲಿ ಚೂಸ್ ಮಾಡುವಂತಹ ಒಂದು ಅವಕಾಶ ಇದೆ ದಿಸ್ ಆಸ್ಪೆಕ್ಟ್ ಈಸ್ ಇಂಪಾರ್ಟೆಂಟ್ ಇನ್ ದ ಕಂಟೆಕ್ಸ್ಟ್ ಆಫ್ ಎಜುಕೇಷನಲ್ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ ಸೊ ಇಷ್ಟು ಇವತ್ತಿನ ಒಂದು ಟ್ರಾನ್ಸ್ಲೇಷನ್ ಆಗಿರುತ್ತೆ ಟ್ರಾನ್ಸ್ಲೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ಒಂದು ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ನಿಮಗೆ ಬರುತ್ತೆ ಹಾಗೆ ನಮ್ಮ ಒಂದು ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಂದರೆ ಏಟ್ ಫಿಫ್ಟಿ ರುಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಬೇಕಾಗುತ್ತೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ಗೆ ಹಾಗೆ ಅದೇ ನಂಬರ್ನ ಒಂದು ವಾಟ್ಸಾಪ್ಗೆ ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು ನಿಮ್ಮ ಹೆಸರನ್ನು ಸಿಬಿಲ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಕಳಿಸುವುದರ ಮುಖಾಂತರ ರಿಜಿಸ್ಟರ್ ಕೂಡ ಆಗ್ಬೋದು ಟೆಸ್ಟ್ ಸಿರೀಸ್ ಆಗಿರ್ಬೋದು ಟ್ರಾನ್ಸ್ಲೇಷನ್ ಪಿ ಡಿ ಎಫ್ ಎಸ್ ಎ ಪಿ ಡಿ ಎಫ್ ಹಾಗೆ ಇಂಡಿವಿಜುವಲ್ ಗೈಡೆನ್ಸ್ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ನೋಟ್ಸ್ಗಳು ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಕೂಡ ಮಾಡ್ಬೋದು ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ಗೆ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು